ಕಾಫಿ ಡೇ ಸಂಸ್ಥಾಪಕ ದಿವಂಗತ ಸಿದ್ಧಾರ್ಥ್ ಎರಡು ಸಾವಿರದ ಹತ್ತು ಹದಿನೈದರ ಅವಧಿಯಲ್ಲಿ ಐವತ್ತು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆಂದು ಸಮಾಜ ಪರಿವರ್ತನಾ ಸಂಸ್ಥೆಯ ಮುಖ್ಯಸ್ಥ ಹಿರೇಮಠ್ ಗಂಭೀರ ಆರೋಪ ಮಾಡಿದ್ದಾರೆ ಮೈಸೂರಿನ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ವೇ ಟು ವೆಲ್ತ್ ಮೂಲಕ ಸಿದ್ಧಾರ್ಥ್ ಸಾರ್ವಜನಿಕರ ಹಣ ಲೂಟಿ ಮಾಡಿದ್ದು ಈ ಎಲ್ಲ ಹಣವನ್ನು ಸರ್ಕಾರ ವಾಪಸ್ ಪಡೆಯಬೇಕೆಂದು ಹಿರೇಮಠ್ ಆಗ್ರಹಿಸಿದ್ದಾರೆ ಮಾಧ್ಯಮದವರು ಏನೊಂದು ದುರಂತ ಅಂತ ಆಯಿತು ಆ ಸಮಯದೊಳಗೆ ಒಂದು ಅತೀ ದೊಡ್ಡ ಹಗರಣದ ಬಗ್ಗೆ ಯಾರೂ ಕೂಡ ಒಂದು ಶಬ್ದ ಬರೆದಿದ್ದಿಲ್ಲ ಅದನ್ನು ನಾವು ಸುಮಾರು ಒಂಬತ್ತು ಹತ್ತು ತಿಂಗಳಿಂದ ಅವ್ಯಾಹತವಾಗಿ ಸಂಶೋಧನೆ ಮಾಡಿ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನಾವು ಬಿಡುಗಡೆ ಮಾಡೋರಿದ್ದೆವು ಅದರ ಹೆಸರು ಏನಂದರೆ ಡಾರ್ಕ್ ಫೈಬರ್ ಅಥವಾ ಕೋ ಲೊಕೇಶನ್ ಸ್ಕ್ಯಾಮ್ ಅಂತಾರೆ ಯಾರು ವಿಜಿ ಜಿ ಸಿದ್ಧಾರ್ಥನ ಬಗ್ಗೆ ನೀವು ಗೊತ್ತಿದೆ ಅವರು ಮೊದಲು ಚಿಕ್ಕಮಗಳೂರಿಂದ ಮುಂಬೈಗೆ ಹೋಗಿ ಶುರು ಮಾಡಿದ್ದು ಸೆಕ್ಯೂರಿಟೀಸ್ ಬಗ್ಗೆ ಭಾಳ ಚಾಣಾಕ್ಷ ಮನಸ್ಸೆ ಅಷ್ಟೇ ಕ್ರಿಮಿನಲ್ ಮೈಂಡ್ ಅವನಿಗೇನಂದರೆ ಈ ಸ್ಟಾಕ್ ಎಕ್ಸ್ಚೇಂಜ್ದಲ್ಲಿ ಏನಿರ್ತಾವಲ್ಲೇ ಅದಕ್ಕೆ ಮೇಜರ್ ಸರ್ವರ್ಸ್ ಅಂತ ಇರ್ತಾರೆ ಏನಿದು ಸೇಲ್ಸ್ ವಗರ ಏನಾಗ್ತಾವಲ್ಲ ಸರ್ ಅದೇ ಲೊಕೇಶನ್ ಒಳಗೆ ಅದಕ್ಕೆ ಕೋ ಲೊಕೇಶನ್ ಅನ್ನೋದು ಈ ಏನು ಕಂಪನಿಗಳಿರ್ತವೆ ಸೆಕ್ಯೂರಿಟೀಸ್ ಕಂಪನಿಗಳು ಬ್ರೋಕರ್ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಕಂಪನಿಗಳು ಅಲ್ಲೇ ಕೊಟ್ಟಿರ್ತಾರೆ ಅಲ್ಲಿ ಮೂರು ಕಂಪನಿಗಳನ್ನು ಅದರೊಳಗೆ ಕೊಟ್ಟಿದ್ದರು ಒಂದು ವೇ ಟು ವೆಲ್ತ್ ಇದು ಸಿದ್ಧಾರ್ಥ ಆ ಮೊದಲೇನು ಸಿವನ್ ಸ್ಟಾಕ್ ಬ್ರೋಕರ್ಸ್ ಅಂತ ಏನು ಮಾಡಿದ್ದ ಮೊದಲು ಅದನ್ನು ಸ್ವಲ್ಪ ಸೊಫಿಸ್ಟಿಕೇಟೆಡ್ಡು ಚೆನ್ನಾದ ಹೆಸರು ಮಾಡಿ ವೇ ಟು ವೆಲ್ತ್ ಸಂಪತ್ತಿಗೆ ಹಾದಿ ಅನ್ನು ಇದರೊಳಗೆ ಮಾಡಿದ್ದ ಜಾಣಮರಿ ಅದು ಏನಿದೆ ಅಲ್ಲ ಇಷ್ಟು ಹಣ ಸಂಪಾದನೆ ಮಾಡಿದಾಗ ಅವರೆಲ್ಲರಿಗೂ ಒಂದು ದೊಡ್ಡ ಸಮಸ್ಯೆ ಬರ್ತದೆ ಇದನ್ನು ಎಲ್ಲಿಡಬೇಕು ಹ್ಯಾಂಗಿಡಬೇಕಂದ್ರೆ ಅದರ ಸಲುವಾಗಿ ಅವರು ವಿದೇಶದಲ್ಲಿ ವಿಶೇಷವಾಗಿ ಸಿಂಗಪುರದಲ್ಲಿ ಅಲ್ಫಾಗ್ರಫ್ ಅನ್ನುವಂಥ ಒಂದು ಕಂಪನಿಯನ್ನು ಅವರು ಅಲ್ಲಿ ಶುರು ಮಾಡಿದರು ಅದರ ಪೇರೆಂಟ್ ಕಂಪನಿಯನ್ನು ಅಲ್ಲೇ ಮಾಡಿದರು ಆ ಪೇರೆಂಟ್ ಕಂಪ್ನಿ ಯಾವುದಂದರೆ ವೇ ಟು ವೆಲ್ತ್ ಇಲ್ಯುಮಿನಾಟಿ ಲಿಮಿಟೆಡ್ ನಾ ಏನೇನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಶಬ್ದಕ್ಕೂ ನನಗೆ ದಾಖಲಾತಿಗಳಿವೆ ಪ್ರತಿನಿತ್ಯ ಒಂದು ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ವ್ಯವಹಾರ ಆಗ್ತದೆ